ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಕಾರ್ಯಕರ್ತರ ನಡುವೆ ಮನಸ್ತಾಪ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತಡಸ ಗ್ರಾಮಕ್ಕೆ ಬೊಮ್ಮಾಯಿ ಅವರ ಸಹೋದರ ಮಹೇಶ್ ಬೊಮ್ಮಾಯಿ ಅವರು ಚುನಾವಣೆಯ ಪ್ರಚಾರಕ್ಕೆ ಆಗಮಿಸಿದ್ದು, ಆಗ ಬಿಜೆಪಿ ಕಾರ್ಯಕರ್ತರು ಮಹೇಶ್ ಬೊಮ್ಮಾಯಿ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಬಂದಿರುವುದಿಲ್ಲ, ಹಾಗೂ ನಮ್ಮ ಊರಿನ ದೇವಸ್ಥಾನಗಳಿಗೆ ಯಾವುದೇ ಸರಿಯಾದ ಅನುದಾನವನ್ನು ಕೊಡಮಾಡಿಲ್ಲ. ಇನ್ನು ನಮ್ಮ ಊರಿನಲ್ಲಿ ಯಾವ ದೇವಸ್ಥಾನಗಳು ಸರಿಯಾಗಿ ಅಭಿವೃದ್ಧಿ ಹೊಂದಿಲ್ಲ. ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡದೆ ಅವರ ಮನವಿಗೆ ಸ್ಪಂದಿಸದೆ ಸಿಎಂ ಅವರು ನಮಗೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ. ಇವಾಗ ಚುನಾವಣೆ ಬಂದಿದೆ, ಮತ ಕೇಳೋಕೆ ಹಾಗೂ ಚುನಾವಣೆಯ ಪ್ರಚಾರ ಮಾಡಬೇಕೆಂದು ನಮ್ಮ ಊರಿಗೆ ಬಂದಿದ್ದೀರಿ. ನಾವು ಯಾರೂ ಕೂಡ ಚುನಾವಣೆಗೆ ನಿಮಗೆ ಮತ ನೀಡಲ್ಲ, ಪ್ರಚಾರ ಮಾಡುವುದಿಲ್ಲವೆಂದು ಮಹೇಶ್ ಬೊಮ್ಮಾಯಿಯವರಿಗೆ ಬಿಜೆಪಿ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಂತಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ಹಿರಿಯ ಮುಖಂಡ ಶೇಖಪ್ಪ ನಂಜಪ್ಪನವರ್ ಎಲ್ಲರ ಮನ ಒಲಿಸಲು ಪ್ರಯತ್ನ ಮಾಡಿದರು. ಆಗ ಮಾತನಾಡಿದ ಗಿರೀಶ್ ಶಿರಗುಪ್ಪಿ, ಅಜ್ಜಪ್ಪ ವಾರದ್ ಹಾಗೂ ಮಂಜುನಾಥ ದೇಟಿನವರು ನಮ್ಮ ದೇವಸ್ಥಾನಗಳಿಗೆ ಅನುದಾನ ಬಿಡುಗಡೆ ಆಗುವವರೆಗೂ ನಾವು ಬಿಜೆಪಿಯ ಪರ ಪ್ರಚಾರ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಕೆಯೊಂದನ್ನು ನೀಡಿದೆ. ಗುಡಿ ಏನ್ ಗರ ಗುಡಿ ಕಟ್ಟಿದೆ ಆ ಗುಡಿ ಆ ಎಸ್ಟಿಮೇಟಿನ ಮೇಲೆ 30 ಲಕ್ಷ ವ್ಯವಸ್ಥೆ ಮಾಡಿ ನಾವು ಈಗ ಅದನ್ನ ನೇರವಾಗಿ ನಮ್ಮ ಗುಡಿ ಅಕೌಂಟ್ಗೆ ಜಮಾ ಆಗುದಿತ್ತು. ಇದು ಮಾರ್ಚ್ ಎರಡು ಒಳಗೆ ಎಲೆಕ್ಷನ್ ಇದು ನೀತಿ ಸಂಹಿತೆ ಜಾರಿ ಮಾಡ್ತಾರಂತೇಳಿ 15ನೇ ತಾರೀಕಿಗೆ ನಾವು ಅಕೌಂಟ್ಗೆ ಎಲ್ಲರೂ ಕೊಟ್ಟಿವಿ. ಕರ್ಕೊಂಡೋಗಿ ಉತ್ತಾರದಿಂದ ಹಿಡಿದು ಎಲ್ಲರೂ ಹೋಗಿ ಕೊಟ್ಟಿದ್ರು. ರಿಜಿಸ್ಟ್ರೇಷನ್ ಕಾಪಿ ಫೋಟೋ ಎಲ್ಲನೂ ಕೊಟ್ಟಿವಿ. ಕೊಟ್ಟು ಕೊಟ್ಟಲೆ ಏನಾಯ್ತು, ಅದು 17ನೇ ತಾರೀಕಿಗೆ ನಮ್ಮದು ಇನ್ನೊಂದು ಪೇಪರ್ಸ್ ಕಡಿಮೆ ಆಯ್ತು. ಇನ್ನೊಂದು ಪೇಪರ್ಸ್ ಕಡಿಮೆ ಆಯ್ತು ಅಂದ್ಬಿಟ್ಟು ಹಂಗಾರೆ ಏನು ಮಾಡೋದು ಅಂದ್ಬಿಟ್ಟು ಅವರು ಜೆಲ್ಪಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಉಳಿದಿದ್ದು ಯಾವ್ಯಾವ ಗುಡಿ ಏನದಾವು ಅವನ್ನ ನಿರ್ಮಿತ ಕೇಂದ್ರಕ್ಕೆ ಅದಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದನ್ನು ಏನು ಮಾಡಿದರು, ಇದನ್ನು ಜೆಲ್ಪಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ನಾವು ನಿಂತು ಎಲ್ಲ ಕಮಿಟಿ ಅವರು ನಾವು ಹಿರಿಯರು ತರ್ಕೊಂಡು ಅದನ್ನು ಸುಟ್ ಮಾಡೋ ಜವಾಬ್ದಾರಿ ನಡೆಯುತ್ತೆ. ಆನಂತರ ಇನ್ನೂ ಏನು 1 ಕೋಟಿ 30 ಲಕ್ಷ ರೂಪಾಯಿ ಏನು ಕಲ್ಲಿಂದ ಎಸ್ಟಿಮೇಟ್ ಐತಲ್ಲ, ಅದಕ್ಕೆ 30 ಲಕ್ಷ ರೂಪಾಯಿ ತಕ್ಕೊಂಡು ಮುಂದಿನ ಪೂರ ಎಸ್ಟಿಮೇಟ್ ಮಾಡಿ 1 ಕೋಟಿ 30 ಲಕ್ಷ ರೂಪಾಯಿನ ಆಕ್ಸೆಪ್ಟ್ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ದಯವಿಟ್ಟು ಕೇಳ್ತೇನೆ. ನಾನು ಬೊಮ್ಮಾಯ ಸಲುವಾಗಿ ಬೊಮ್ಮಾಯ ಪದವಿನ ಹೇಳ್ತೀನಿ. ಈಗ ಅವರು ಬಂದಾರೆ, ಸರ್ ಬಂದಾರೆ, ಹೋಗ್ತಾನೆ, ನೀವು ಹೇಳೋದು ಹೋಗ್ತೇನೆ. ಇಲ್ಲ ನೀವು ಇರೋದಿಲ್ಲ, ಇಲ್ಲ ಈ ಹಿಂದೆ 10 ಲಕ್ಷ ರೂಪಾಯಿ ಸಭಾಭವನ ಕೊಟ್ಟಿದ್ದಾರೆ. ಈಗ ಆ ಸಭಾಭವನನು ಅರ್ಧ ಆಗಿತ್ತು. ಆ ಸಭಾ ನಿಮ್ಮ ಸಭಾಭವನ ಅಂತ ಹೇಳಿ ಮಾಡಿ ಅದನ್ನು ಮುಂದೆ ಎಸ್ಟಿಮೇಟ್ ಮಾಡಿಸಿ ಅದನ್ನು ದೊಡ್ಡ ಸಭಾಭವನ ಮಾಡಬೇಕು. ಸಭಾಭವನ ಅಂತ ಅದನ್ನೇ ನೀವು ಉಪಯೋಗ ಮಾಡಬೇಡ್ರಿ, ಇದನ್ನ ಉಪಯೋಗ ಮಾಡಬೇಡ್ರಿ. ಈಗ ನಮ್ಮ ದೇವಸ್ಥಾನದ ಇನ್ನು ನಮ್ಮ ಊರಿನ ಮುಖಂಡರು ಸಮಸ್ಯೆಗಳನ್ನು ಹೇಳಿಕೊಂಡು ಬೊಮ್ಮಾಯಿಯವರ ಹತ್ತಿರ ಹೋದರೆ ಯಾರೂ ಕೂಡ ಸರಿಯಾಗಿ ಸ್ಪಂದನೆ ಮಾಡುವುದಿಲ್ಲ, ಸರಿಯಾಗಿ ಮಾತನಾಡುವುದಿಲ್ಲ ಎಂದು ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಬೊಮ್ಮಾಯಿಯವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವರದಿ ಪ್ರಭಾಕರ, ಈ ಬೆಟದೂರ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.